ಆತ್ಮೀಯ ಬಂಧುಗಳೇ, ಈ ದಿನ ಒಂದು ಸಮಾಜಕ್ಕೆ ಸಂಬಂಧಿಸಿರುವಂತಹ ಒಂದು ಕಥೆಯನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಒಬ್ಬರು ಸಂತರಿದ್ದರು. ಆ ಸಂತರು ಸಂಚಾರ ಮಾಡ್ತಾ ಹಳ್ಳಿ ಹಳ್ಳಿಗಳಲ್ಲಿರುವ ಜನಗಳಲ್ಲಿ ರಾಷ್ಟ್ರಭಕ್ತಿ, ಸೇವಾ ಮನೋಭಾವ, ದೈವಭಕ್ತಿ ಇತ್ಯಾದಿ ಗುಣಗಳನ್ನು ತಮ್ಮ ಹಿತನುಡಿಗಳಿಂದ ಬಡಿದು ಎಬ್ಬಿಸ್ತಾ ಇದ್ದರು. ಅಂತಹ ಸಂತರು ಒಂದು ದಿವಸ ಒಂದು ಗ್ರಾಮಕ್ಕೆ ಹೊರಟರು. ಗ್ರಾಮಕ್ಕೆ ಹೊರಟಾಗ ರಾತ್ರಿ ಆಯಿತು. ಅವರು ಒಂದು ದೇವಾಲಯವನ್ನು ತಲುಪಿದರು. ಆ ದೇವಾಲಯದಲ್ಲಿ ಅವರು ಆ ದಿನ ಉಳಿಯಲು ಯೋಚನೆ ಮಾಡಿದರು. ಆ ದೇವಾಲಯಕ್ಕೆ ಅನೇಕ ಅವರ ಭಕ್ತರು, ಅವರ ಅಭಿಮಾನಿಗಳು ಬಂದರು. ಸಂತರನ್ನು ಸತ್ಕರಿಸಿದರು, ಗೌರವಿಸಿದರು, ಅವರ ಊಟ ಉಪಚಾರಗಳನ್ನು ಮಾಡಿದರು. ಮತ್ತು ನಾಳೆ ದಿವಸ ತಾವು ಬರ್ತೀವಿ ಅಂತ ಅವರೆಲ್ಲ ಹಿಂತಿರುಗಿದರು. ಆ ಸಂತರು ಆ ದೇವಾಲಯದಲ್ಲಿ ರಾತ್ರಿ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದಂತೆ ಆ ದೇವಾಲಯದ ಒಂದು ಗೋಡೆ ಕುಸಿದು ಕೆಳಕ್ಕೆ ಬಿತ್ತು. ಆವಾಗ ಆ ಸಂತರು ಯೋಚನೆ ಮಾಡಿದ್ರು, ಈ ದೇವಾಲಯದ ಗೋಡೆ ಪುನಃ ನಿರ್ಮಾಣ ಮಾಡಬೇಕು, ಹೀಗೆ ಬಿಟ್ಟು ಹೋಗೋದು ಸರಿಯಲ್ಲ ಎಂಬ ಒಂದು ಸತ್ ಸಂಕಲ್ಪ ಅವರ ಮನಸ್ಸಿನಲ್ಲಿ ಉಂಟಾಯಿತು. ಮೊನ್ನೆ ದಿನ ಅವರ ಅಭಿಮಾನಿಗಳು, ಭಕ್ತರು ಎಲ್ಲ ಬಂದಿದ್ದಾರೆ. ಆವಾಗ ಆ ಸಂತರು ಹೇಳಿದರು, ನೋಡಿ, ಒಂದು ಗ್ರಾಮದಲ್ಲಿ ಒಂದು ದೇವಾಲಯ ಬಹಳ ಮುಖ್ಯ. ಆದ್ದರಿಂದ ಈ ದೇವಾಲಯದ ಒಂದು ಗೋಡೆ ಕುಸಿದು ಬಿದ್ದುಬಿಟ್ಟಿದೆ. ನಾನು ಈ ಗೋಡೆಯ ಪುನರ್ನಿರ್ಮಾಣ ಮಾಡಿಯೇ ಮುಂದಿನ ಊರಿಗೆ ನನ್ನ ಪ್ರಯಾಣವನ್ನು ಮಾಡ್ತೀನಿ. ನೀವೆಲ್ಲ ಯಥಾಶಕ್ತಿ ಆ ಒಂದು ಚಂದ ಹಣವನ್ನು ಈ ಸತ್ಕಾರಕ್ಕೆ ಕೊಡಬೇಕು ಎಂಬುದಾಗಿ ಅವರು ವಿನಂತಿ ಮಾಡಿಕೊಂಡರು. ಆವಾಗ ಎಲ್ಲ ಜನಗಳು ಸಂತೋಷದಿಂದ ಯಥಾಶಕ್ತಿ ತಮ್ಮ ಕೈಯಲ್ಲಾದಷ್ಟು ಹಣವನ್ನು ಆ ಒಂದು ದೇವಾಲಯದ ಗೋಡೆಯ ನಿರ್ಮಾಣಕ್ಕೆ ಕೊಟ್ಟರು. ಅನೇಕ ಶ್ರೀಮಂತರು ತಮ್ಮ ಇರುವಂತಹ ಹಣ ಹೆಚ್ಚಿನ ಮೊತ್ತವನ್ನೇ ಕೊಟ್ಟರು. ಹೀಗೆ ಅವರೆಲ್ಲರೂ ಈ ಒಂದು ಸತ್ಕಾರದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಸತ್ಕಾರ್ಯ ಯಾವ್ರದ್ದು ಯಾರ ಒಬ್ಬನಿಂದ ಆಗಬಾರದು ಅನ್ನುವ ಸಂಕಲ್ಪ ಅವರದ್ದಾಗಿತ್ತು. ಹಾಗೆ ಊರಲ್ಲಿ ಅವರು ತಿರುಗಾಡ್ತಾ ಒಬ್ಬಳು ಮುದುಕಿ ಬಳಿ ಬಂದರು. ಆ ಮುದುಕಿ ವಿಷಯ ಗೊತ್ತಾಯಿತು ಅವಳಿಗೆ. ಸ್ವಾಮಿ, ನಾನೂ ಕೂಡ ಕಷ್ಟಪಟ್ಟು ದುಡಿದಿರತಕ್ಕಂಥ ಹಣವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಸಂತೋಷದಿಂದ ಕೂಲಿ ನಾಲಿ ಮಾಡಿ ಏನೇನೋ ಕೆಲಸ ಮಾಡಿ ಕಷ್ಟಪಟ್ಟು ಸಂಗ್ರಹಿಸಿಟ್ಟಿದ್ದ ಎಲ್ಲ ಹಣವನ್ನು, ನಾಲ್ಕಾಣೆ ಅಂತ ಹೇಳ್ತಾರೆ ಅವತ್ತಿನ ಇವತ್ತಿನ ಕಾಲದಲ್ಲಿ, ಸಾವಿರಾರು ರೂಪಾಯಿ ಬೆಲೆ ಅದಕ್ಕೆ, ಆ ಒಂದು ಸಣ್ಣ ಮೊತ್ತವನ್ನು ಆ ಸಂತರಿಗೆ ಕೊಟ್ಟಲು ಆಕೆಯೇ ಬಡತನದಲ್ಲಿದ್ದಾಳೆ. ಆದರೂ ಸಮರ್ಪಣೆಯ ಭಾವ ಅವಳದು, ಆ ಮಹತ್ಕಾರ್ಯದಲ್ಲಿ ತಾನು ಪಾಲ್ಗೊಳ್ಬೇಕು ಅನ್ನುವ ಒಂದು ಬಯಕೆ ಅವಳದು. ಸಂತರು ಆ ಹಣವನ್ನು ಸ್ವೀಕಾರ ಮಾಡಿದ್ರು. ಎಲ್ಲರ ಒಂದು ಪರಿಶ್ರಮದಿಂದ, ಎಲ್ಲರ ದೇಣಿಗೆಯ ಹಣದಿಂದ ಒಂದು ಒಳ್ಳೆಯ ಆ ಬಿದ್ದಿರುವ ಗೋಡೆ ಪುನಃ ನಿರ್ಮಾಣ ಆಯಿತು. ಎಲ್ರಿಗೂ ಕೃತಜ್ಞತೆ ತಿಳಿಸಬೇಕು ಅಂದ್ಬಿಟ್ಟು ಆ ಸಂತರು ಒಂದು ಸಭೆಯನ್ನು ಕರೆದರು. ಆ ಸಭೆಗೆ ಎಲ್ಲರೂ ಯಾರ್ಯಾರು ಚಂದ ಹಣವನ್ನು ಕೊಟ್ಟಿದ್ದರೋ, ದೇಣಿಗೆಯನ್ನು ಕೊಟ್ಟಿದ್ದರೋ, ಆ ಎಲ್ಲ ಶ್ರೀಮಂತರು ಎಲ್ಲರೂ ಬಂದರು. ಯಾರ್ಯಾರು ಕೊಟ್ಟಿದ್ದರು ಎಲ್ಲರೂ ಬಂದರು. ಶ್ರೀಮಂತರು ಯೋಚನೆ ಮಾಡ್ತಾ ಇದ್ದರು, ಓಹೋ, ಇವತ್ತು ನಾವು ದೊಡ್ಡ ಮೊತ್ತವನ್ನೇ ಈ ಒಂದು ಗೋಡೆ ನಿರ್ಮಾಣಕ್ಕೆ ಕೊಟ್ಟಿದ್ದೀವಿ. ಸಂತರು ನಮ್ಮನ್ನು ಹಾಡಿ ಹೊಗಳಿ ಎಲ್ರಿಗೂ ತಿಳಿಸ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದರು. ಆದರೆ ಸಂತರು ಅವರ ವಿಷಯವನ್ನು ಏನೂ ಹೇಳದೆ ಅವರು ಆ ಸಂಪೂರ್ಣ ತನ್ನ ದುಡಿಮೆಯ ಸಂಗ್ರಹಿಸಿಟ್ಟಿದ್ದ ಎಲ್ಲ ಹಣವನ್ನು ದಾನ ಮಾಡಿದ ಆ ಮುದುಕಿಯ ಸಮರ್ಪಣೆಯ ಭಾವದ ಬಗ್ಗೆ ಅವರು ಹೇಳಿದರು. ನೋಡಿ, ಈ ಮುದುಕಿ ತಾನೇ ಬಡವಿ, ತನಗೇ ತಿನ್ನಲಿಕ್ಕೆ ಗತಿ ಇಲ್ಲ, ಕಷ್ಟಪಟ್ಟು ದುಡಿದು ಸಂಗ್ರಹಿಸಿಟ್ಟಿರ್ತಕ್ಕಂತಹ ಎಲ್ಲ ಹಣವನ್ನು ಈ ಒಂದು ದೇವರ ಕಾರ್ಯಕ್ಕೆ ನೀಡಿದ್ದಾಳೆ. ಅವಳ ಸಮರ್ಪಣೆಯ ಭಾವ, ಅವಳ ಆ ಭಾವದ ಹಿಂದೆ ಇರುವಂತಹ ಭಕ್ತಿ, ಇದು ನಾವೆಲ್ಲರೂ ಗಮನಿಸಬೇಕು. ನಾವು ಎಷ್ಟು ಮೊತ್ತ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವದಿಂದ ನಾವು ಕೊಡ್ತೀವಿ ಅನ್ನುವುದು ಬಹಳ ಮುಖ್ಯ.
ಅಂತಹ ಅಸದ್ಭಾವನೆಯನ್ನು ನಾವು ಗುರುತಿಸೋಣ ಎಂಬುದಾಗಿ ಆ ಮುದುಕಿಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸಿದರು. ಒಬ್ಬ ಜಾನಪದ ಕವಿ ಒಂದು ಮಾತನ್ನು ಹೇಳ್ತಾನೆ, ಅದನ್ನು ನಾವು ಇವಾಗ ಇದು ಬಹಳ ಯೋಗ್ಯವಾಗಿರುವಂತಹ ಈ ಒಂದು ಕಥೆಗೆ ಅದು ಹೊಂದಿಕೆಯಾಗುತ್ತೆ. ಅವನು ಹೇಳ್ತಾನೆ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ಹಾಲು ಮೀಸಾಲೆಂದು ಹಾಲು ಕರೆಯಲಿ ಹೋದೆ, ಜಾಣ ಕರುವುವುದು ಚಚ್ಚಲ ಎಂಜಲ ಮಾಡಿ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ಹೂವು ಮೀಸಾಲೆಂದು ಹೂವು ಹೆಕ್ಕಲಿ ಹೋದೆ, ಜಾಣದುಂಬಿಗಳಾವು ಹೂವ ಎಂಜಲ ಮಾಡಿ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ನೀರು ಮೀಸಾಲೆಂದು ನೀರು ತರಲಿ ಹೋದೆ, ಜಾಣ ಮೀನುಗಳಾವೋ ನೀರ ಎಂಜಲ ಮಾಡಿ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ಸದ್ಗುರುವಿಗೆ ಏನಾಮೀಸಲಿ ಮಾಡಲೋ, ಸದ್ಗುರುವಿನ ಬಳಿಗೆ ಭಕ್ತಿಯಿಂದಲಿ ಹೋದೆ, ಸದ್ಗುರುವಿನ ಬಳಿಗೆ ಭಕ್ತಿಯಿಂದಲಿ ಹೋದೆ, ಭಕ್ತಿ ಅರ್ಪಿತವಾಗಿತ್ತು, ಭಕ್ತಿ ಅರ್ಪಿತವಾಗಿತ್ತು. ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಪ್ರೀತಿ, ನಮ್ಮ ಅಭಿಮಾನ ಇವುಗಳಿಂದ ಹುಟ್ಟಿರುವಂತಹ ಅಲ್ಪವು ಕೂಡ ಮಹತ್ವದ್ದಾಗುತ್ತೆ ಅನ್ನುವ ಒಂದು ಚಿಂತನೆ, ಒಂದು ಮೌಲ್ಯ ಈ ಕಥೆಯಲ್ಲಿ ನಾವು ನೋಡ್ತೀವಿ. ಆಷಾಢ ಮಾಸದ ಗುರು ಪೂರ್ಣಿಮೆ ನಾಳೆ, ಆ ಹಿನ್ನೆಲೆಯಲ್ಲಿ ಈ ಕಥೆ ನಮಗೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡಲಿ, ಭಗವತ್ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗುವಂತೆ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಥೆಗೆ ಮಂಗಳವನ್ನು ಹೇಳ್ತೀನಿ. ಎಲ್ರಿಗೂ ಅಭಿನಂದನೆಗಳು, ಅಭಿವಂದನೆಗಳು.